ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಮ್ಮಲ್ಲೊಂದು ಗಾದೆ ಮಾತಿದೆ, ಅಂಗೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೊಂಡ್ರು ಅಂತ. ಅಂಥ ಪರಿಸ್ಥಿತಿ ಈಗ ಪಾಕಿಸ್ತಾನದ್ದು. ತಾನು ನಡೆಸ್ತಿರೋ ಭಯೋತ್ಪಾದನೆಯನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ ಹಾಗೂ ಭಾರತದಲ್ಲಿ ಕೂಡ ಉಗ್ರ ಸಂಘಟನೆಗಳಿಗೆ ಸಹಾಯ ಮಾಡ್ತಿರೋ ಜನ ಇದ್ದಾರೆ ಅನ್ನೋದನ್ನು ಜಗತ್ತಿಗೆ ನಂಬಿಸೋದಕ್ಕೆ ಹೋಗಿ ಪಾಕ್ ಈಗ ತಳ ಸುಟ್ಕೊಂಡಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪಾಕ್ ಸಲ್ಲಿಸಿದ ಮನವಿಯನ್ನು 3 ಶಾಶ್ವತ ರಾಷ್ಟ್ರಗಳು ಹಾಗೂ 2 ತತ್ಕಾಲೀನ ಸ್ಥಾನವನ್ನು ಹೊಂದಿರುವ ರಾಷ್ಟ್ರಗಳು ವಿರೋಧಿಸೋದರೊಂದಿಗೆ ಪಾಕ್ಗೆ ಮುಖಭಂಗ ಆಗಿದೆ. ಹಾಗಾದರೆ ಏನಿದು ಪಾಕ್ನ ಕಿತಾಪತಿ? ಅವರು ಭಾರತದಲ್ಲಿ ಯಾರನ್ನು ಭಯೋತ್ಪಾದಕರು ಅಂತ ಹೇಳೋದಕ್ಕೆ ಹೊರಟಿದ್ರು? ಇಷ್ಟಕ್ಕೂ ಪಾಕ್ನ ಆರೋಪ ಆದರೂ ಏನು ಅನ್ನೋದನ್ನು ಒಂದ್ಸರಿ ನೋಡಿಕೊಂಡು ಬರೋಣ, ಬನ್ನಿ. ಸ್ನೇಹಿತರೆ, 2014 ಡಿಸೆಂಬರ್ 16 ಪಾಕಿಸ್ತಾನದ ಪೆಶಾವರದ ಸೈನಿಕ ಶಾಲೆಯ ಮೇಲೆ ಭಯೋತ್ಪಾದಕರ ದಾಳಿ ನಡೆದಿತ್ತು. ಆ ದಾಳಿಯ ಹೊಣೆಯನ್ನ ತೆಹ್ರಿಕ್ ಎ ತಾಲಿಬಾನ್ ಅನ್ನೋ ಪಾಕಿಸ್ತಾನದಲ್ಲಿರೋ ಭಯೋತ್ಪಾದಕ ಸಂಘಟನೆ ತಾನು ಹೊತ್ತುಕೊಳ್ತು. ಅವತ್ತು ಅಲ್ಲಿ ನಡೆದ ದಾಳಿಯಲ್ಲಿ ಶಾಲೆಯಲ್ಲಿದ್ದ ಮಕ್ಕಳು ಹಾಗೂ ದಾಳಿ ಮಾಡಿದ ಭಯೋತ್ಪಾದಕರು ಸೇರಿ ಒಟ್ಟು 156 ಮಂದಿ ಸಾವನ್ನಪ್ಪಿದ್ರು. ತಾನೇ ಸಾಕಿದ ಹಾವುಗಳಿಂದ ಪಾಕಿಸ್ತಾನ ಕಚ್ಚಿಸ್ಕೊಂಡಿದೆ ಅಂತ ಅಂದುಕೊಂಡು ಭಾರತ ಅವತ್ತು ಸುಮ್ಮನಾಗಿ ಹೋಗಲಿಲ್ಲ. ನಾವು ಸೇರಿದ ಹಾಗೆ ಇಡೀ ವಿಶ್ವ ಅವತ್ತು ಆ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿತ್ತು. ಎಷ್ಟೇ ಆದರೂ ಮಕ್ಕಳ ವಿಚಾರ ಅಲ್ವಾ, ಹೀಗಾಗಿ ಇಡೀ ಪ್ರಪಂಚ ದಾಳಿಯನ್ನು ಖಂಡಿಸಿ ಭಯೋತ್ಪಾದಕರ ವಿರುದ್ಧದ ಹೋರಾಟವನ್ನು ತೀವ್ರ ಮಾಡುವಂತೆ ಪಾಕ್ಗೆ ಸೂಚಿಸಿತ್ತು. ಈ ಘಟನೆ ನಡೆದು 6 ವರ್ಷಗಳ ನಂತರ ಪಾಕಿಸ್ತಾನ ಈಗ ಆ ದಾಳಿಯ ಸಂಚಲ್ಲಿ ಭಾರತದ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ ಅಂತ ಆರೋಪಿಸ್ತಾ ಡೊಜೈರ್ ಒಂದನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಸಲ್ಲಿಸಿದೆ. ಅಷ್ಟೇ ಅಲ್ಲದೆ ಅಫ್ಘಾನಿಸ್ತಾನದಲ್ಲಿ ನೆಲೆಸಿರುವ ಭಾರತದ 4 ಹಿಂದೂಗಳು ಪಾಕ್ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಿದ್ದಲ್ಲದೆ ಅವರ ಹೆಸರುಗಳನ್ನು ಕೂಡ ಪಾಕ್ ವಿಶ್ವಸಂಸ್ಥೆಗೆ ಕೊಡ್ತು. ಅಂಗಾರ ಅಪ್ಪಾಜಿ, ಗೋವಿಂದ್ ಪಟ್ನಾಯಕ್, ಅಜಯ್ ಮಿಸ್ತ್ರಿ ಮತ್ತು ವೇಣುಮಾಧವ್ ಡೋಂಗ್ರಾ ಅನ್ನೋ 4 ಪಾಕ್ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು ಇವರನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕರು ಅಂತ ಘೋಷಿಸುವಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಮುಂದೆ ಪಾಕಿಸ್ತಾನ ಬೇಡಿಕೆಯನ್ನು ಸಲ್ಲಿಸಿತ್ತು. ಭದ್ರತಾ ಮಂಡಳಿಯಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕ ಚಟುವಟಿಕೆಗಳನ್ನು ಗಮನಿಸೋದಕ್ಕೆ ಅಂತಲೇ 1267 ಸ್ಯಾಂಕ್ಷನ್ ಕಮಿಟಿ ಇದೆ. ಈ ಕಮಿಟಿ ಅಲ್ ಖೈದಾ ಸೇರಿದ ಹಾಗೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸಂಘಟನೆಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕರ ಪಟ್ಟಿಗೆ ಸೇರಿಸುವ, ಅವರ ವಿರುದ್ಧ ಕ್ರಮಕ್ಕೆ ಆದೇಶಿಸುವ ನಿರ್ಣಯಗಳನ್ನು ಕೈಗೊಳ್ಳುತ್ತೆ. ಕಳೆದ ವರ್ಷ ಪಾಕ್ ಮೂಲದ ಭಯೋತ್ಪಾದಕ ಅಜರ್ ಮಸೂದ್ನನ್ನ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಅಂತ ಘೋಷಿಸಿದ್ದು ನಿಮಗೆ ನೆನಪಿರಬೇಕು. ಅದಕ್ಕೆ ಪ್ರತೀಕಾರ ಕ್ರಮವಾಗಿ ಪಾಕಿಸ್ತಾನ ಭಾರತೀಯ ಮೂಲದ 4 ಹಿಂದೂಗಳನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ಪಟ್ಟಿಗೆ ಸೇರಿಸುವುದಕ್ಕೆ ಭದ್ರತಾ ಮಂಡಳಿಯ ಮುಂದೆ ಬೇಡಿಕೆಯನ್ನು ಸಲ್ಲಿಸಿತ್ತು. ಇದಕ್ಕೆ ಚೀನಾ ಕೂಡ ಪಕ್ಕವಾದ್ಯ ಪಲುಕಿತ್ತು. ಹೀಗೆ ಮಾಡುವ ಮೂಲಕ ಭಾರತಕ್ಕೆ ಹಾಗೂ ಒಂದು ಧರ್ಮಕ್ಕೆ ಶಾಶ್ವತ ಮಸಿ ಬಳಿಯೋ ಪ್ರಯತ್ನ ಪಾಕಿಸ್ತಾನದ್ದು. ಒಂದು ವೇಳೆ ಅವರ ಆರೋಪ ನಿಜವಾಗಿದ್ರೆ, ಆ 4 ಜನ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇ ನಿಜವಾದರೆ, ಯಾವ ಧರ್ಮದವರಾದರೂ ಕೂಡ ಅವರನ್ನ ಅಂತಾರಾಷ್ಟ್ರೀಯ ಭಯೋತ್ಪಾದಕರು ಅಂತ ಘೋಷಿಸೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ಭಯೋತ್ಪಾದನೆಯನ್ನು ಯಾರೇ ಮಾಡಿದರೂ ಅದು ತಪ್ಪೇ, ಆದರೆ ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಮಾಡದೆ ಕೇವಲ ದುರುದ್ದೇಶದಿಂದ ಯಾರದೋ ಹೆಸರಿಗೆ ಮಸಿ ಬಳಿಯೋ ಏಕೈಕ ಕಾರಣಕ್ಕೆ ಆರೋಪ ಹೊರಿಸೋದಿದೆಯಲ್ಲ, ಅದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಪಾಕಿಸ್ತಾನ ಮಾಡಿದ್ದು ಅಂಥದ್ದೇ ಕೆಲಸನ. ಹೀಗಾಗಿ ಸಾಕ್ಷ್ಯಗಳಿಲ್ಲದ ಕಾರಣಕ್ಕೆ ಪಾಕಿಸ್ತಾನದ ಈ ಬೇಡಿಕೆಯನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಜರ್ಮನಿ, ಬೆಲ್ಜಿಯಂ ದೇಶಗಳು ಸರಾಸಗಟಾಗಿ ವಿರೋಧ ವ್ಯಕ್ತಪಡಿಸಿವೆ. ಈ ಪೈಕಿ ಬೆಲ್ಜಿಯಂ ಹಾಗೂ ಜರ್ಮನಿ ಶಾಶ್ವತ ಸದಸ್ಯರಲ್ಲದ ದೇಶಗಳು. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ, ಪಾಕಿಸ್ತಾನ ಜಾಗತಿಕ ಭಯೋತ್ಪಾದಕರು ಅಂತ ಆರೋಪ ಹೊರಿಸ್ತಿರೋ ಅಂಗಾರ ಅಪ್ಪಾಜಿ ಮೂಲತಃ ಆಂಧ್ರಪ್ರದೇಶದವರು. ಅಲ್ಲಿನ ಪೂರ್ವ ಗೋದಾವರಿ ಜಿಲ್ಲೆಯ ಅಂಗಾರ ಅನ್ನೋ ಗ್ರಾಮದ ಅಪ್ಪಾಜಿ ಅಫ್ಘಾನಿಸ್ತಾನದ ಬ್ಯಾಂಕೊಂದರಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿದ್ದವರು. ಈ ಅಂಗಾರ ಅಪ್ಪಾಜಿ ಮೇಲೆ 2017 ಲಾಹೋರ್ನ ಮಾಲ್ ರಸ್ತೆಯಲ್ಲಿ ಬಾಂಬ್ ದಾಳಿ ನಡೆಸಿದ್ದ ಆರೋಪವನ್ನು
ಪಾಕ್ ಹೊರಿಸಿದೆ. ಇನ್ನು ಒರಿಸ್ಸಾ ಮೂಲದ ಪಟ್ನಾಯಕ್ ಮೇಲೆ 2018 ಬಲೂಚ್ ಪ್ರಾಂತ್ಯದ ಪಾಕ್ ರಾಜಕಾರಣಿ ಸಿರಾಜ್ ರೈಸಾನಿ ಮೇಲೆ ಮಾರಣಾಂತಿಕ ದಾಳಿ ನಡೆಸಿದ ಆರೋಪವನ್ನು ಹೊರಿಸಲಾಗಿದೆ. ಈ ಪಟ್ನಾಯಕ್ಗೆ 55 ವರ್ಷ ವಯಸ್ಸಾಗಿದ್ದು ಆಫ್ಘನ್ನ ಫಿನಿಕ್ಸ್ ಸಂಸ್ಥೆಯಲ್ಲಿ ಕನ್ಸಲ್ಟಿಂಗ್ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಹೀಗೆ ಈ ಹಿಂದೆ ಇನ್ನಿಬ್ಬರು ಭಾರತೀಯರ ವಿರುದ್ಧ ಕೂಡ ಇಂಥದ್ದೇ ಆರೋಪವನ್ನು ಪಾಕಿಸ್ತಾನ ಮಾಡಿತ್ತು. ಅದಕ್ಕೆ ಕೂಡ ಅಮೆರಿಕ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಈಗ ಮತ್ತೆ ಪಟ್ನಾಯಕ್ ಹಾಗೂ ಅಪ್ಪಾಜಿ ಮೇಲೆ ಅದೇ ತರಹದ ಆರೋಪಗಳೊಂದಿಗೆ ಸರಿಯಾದ ದಾಖಲೆಗಳು ಆಧಾರಗಳು ಏನೂ ಇಲ್ಲದೆ ಭದ್ರತಾ ಮಂಡಳಿಯ ಮುಂದೆ ದೂರು ಸಲ್ಲಿಸಿದ್ದ ಪಾಕಿಸ್ತಾನ ಈಗ ಮತ್ತೆ ತೀವ್ರ ಮುಖಭಂಗವನ್ನು ಅನುಭವಿಸಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ರಷ್ಯಾ ಹಾಗೂ ಚೀನಾ ಈ 5 ಶಾಶ್ವತ ರಾಷ್ಟ್ರಗಳಾಗಿದ್ದು ಬೆಲ್ಜಿಯಂ, ಡೊಮಿನಿಕ್ ರಿಪಬ್ಲಿಕ್, ಎಸ್ಟೋನಿಯಾ, ಜರ್ಮನಿ, ಇಂಡೋನೇಷ್ಯಾ, ನೈಗರ್, ಸೇಂಟ್ ವಿನ್ಸೆಂಟ್ ಅಂಡ್ ಗ್ರೆನೇಡಿನಿಸ್, ಸೌತ್ ಆಫ್ರಿಕಾ, ಟ್ಯುನೇಷಿಯಾ ಹಾಗೂ ವಿಯೆಟ್ನಾಂ ಈ 10 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳಾಗಿದ್ದು ಒಟ್ಟು 15 ದೇಶಗಳ ಪ್ರತಿನಿಧಿಗಳನ್ನು ಭದ್ರತಾ ಮಂಡಳಿ ಹೊಂದಿದೆ. ಇಲ್ಲಿ ತಾತ್ಕಾಲಿಕ ಸದಸ್ಯತ್ವ ಆಗಾಗ ಬದಲಾಗ್ತಾ ಇರುತ್ತೆ. ಈ ಹಿಂದೆ ಭಾರತ ಕೂಡ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ರಾಷ್ಟ್ರವಾಗಿತ್ತು. ಅಂಥ ಮಂಡಳಿಯಲ್ಲಿ ಒಂದೇ ಒಂದು ಶಾಶ್ವತ ದೇಶ ವೀಟೋ ಪ್ರಯೋಗಿಸಿದರೂ ಕೂಡ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಹಿಂದೆ ಇದೇ ಪಾಕಿಸ್ತಾನದ ಅಜರ್ ಮಸೂದ್ನನ್ನ ಭಯೋತ್ಪಾದಕ ಅಂತ ಘೋಷಿಸುವಂತೆ ಭಾರತ ಬೇಡಿಕೆ ಸಲ್ಲಿಸಿದ್ದಾಗ ಚೀನಾ ವೀಟೋ ಅಧಿಕಾರ ಪ್ರಯೋಗ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ನೆರವು ನೀಡಿತ್ತು. ಆದರೆ ಈ ವಿಷಯವನ್ನು ಪಾಕ್ ಇಷ್ಟು ಬೇಗ ಮರೆತು ಬಿಡಬಾರದಿತ್ತು. ಈಗ ಪಾಕಿಸ್ತಾನದ ಬೇಡಿಕೆಯ ವಿರುದ್ಧ 3 ಶಾಶ್ವತ ಸದಸ್ಯ ರಾಷ್ಟ್ರಗಳು ಹಾಗೂ ಜರ್ಮನಿ ಮತ್ತು ಬೆಲ್ಜಿಯಂಗಳು ಮತ ಚಲಾಯಿಸಿವೆ. ಅಂದಹಾಗೆ ಈ 5 ಕೂಡ ನ್ಯಾಟೋ ದೇಶಗಳು. ಗೆಳೆಯರೇ, ಇಲ್ಲಿ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಅಂದರೆ ಯಾವಾಗಲೂ ಭಾರತದ ಬೆನ್ನಿಗೆ ನಿಂತ್ಕೋತಾ ಇದ್ದ ರಷ್ಯಾ ಈ ಬಾರಿ ತಟಸ್ಥ ನಿಲುವನ್ನು ಪ್ರದರ್ಶಿಸಿದ್ದು. ಇದು ಚೀನಾದ ವಿಷಯ ಬಂದಾಗ ರಷ್ಯಾ ಸಂಪೂರ್ಣವಾಗಿ ಭಾರತದ ಪರ ನಿಂತ್ಕೊಳ್ಳುತ್ತೆ ಅನ್ನೋ ಭರವಸೆಯನ್ನು ನಾವು ಇನ್ನು ಮುಂದೆ ಕೂಡ ಇಟ್ಕೊಳ್ಳೋ ಹಾಗಿಲ್ಲ ಅನ್ನೋ ಭವಿಷ್ಯದ ಸಂದೇಶವನ್ನು ಕೊಟ್ಟ ಬೆಳವಣಿಗೆ. ಸ್ನೇಹಿತರೆ, 4 ಭಾರತೀಯರನ್ನು ಜಾಗತಿಕ ಭಯೋತ್ಪಾದಕರ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸುವ ಮೂಲಕ ಭಯೋತ್ಪಾದನೆಯ ವಿರುದ್ಧ ಪ್ರಾಮಾಣಿಕ ಹೋರಾಟ ಮಾಡ್ತಿರೋ ಭಾರತದ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯ ಅನುಮಾನದಿಂದ ನೋಡೋ ಹಾಗೆ ಮಾಡಬೇಕು ಅನ್ನೋದು ಪಾಕಿಸ್ತಾನದ ಪ್ರಯತ್ನವಾಗಿತ್ತು. ಆ ಪ್ರಯತ್ನ ಈಗ ವಿಫಲವಾಗಿದೆ, ಪಾಕಿಸ್ತಾನಕ್ಕೆ ಮುಖಭಂಗ ಆಗಿದೆ. ಅಯ್ಯೋ ಬಿಡಿ, ಪಾಕಿಸ್ತಾನದಂತಹ ದೇಶಕ್ಕೆ ಯಾವುದು ಮುಖಭಂಗ, ಯಾವುದು ಅವಮಾನ, ಅದೆಲ್ಲ ಮಾನ ಮರ್ಯಾದೆ ಇರೋರಿಗೆ ತಾನೇ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.